ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ನನ್ನ ಪ್ರೀತಿಯ ಅಣ್ಣನಿಗೆ ಸ್ವಾಗತ. ಎಲ್ಲ ಪತ್ರಿಕೋದ್ಯಮದ ಎಲ್ರಿಗೂ ಸ್ವಾಗತ, ಎಲ್ರಿಗೂ ಸ್ವಾಗತ. ನಮ್ಮ ನಿರ್ಮಾಪಕರಾದ ಪಾರ್ಥಸಾರಥಿ ಅಣ್ಣವರು, ನಮ್ಮ ಗುರುಗಳಾದ ಸಾಗರ್ ಅವರು, ಪಾರ್ಥಿಬನ್ ಸರ್, ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೊಡ್ತಾ. ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ, ನಾನು ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೇ ಇದ್ದರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕುಂದುಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಸಹಕಾರರು, ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ತೆರೆ ಮಾಡಲಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ಸರ್. ಆತ್ಮ ಬಂದು ಆಗಸ್ಟಲ್ಲಿ ಶುರು ಮಾಡಿ ಡಿಸೆಂಬರ್ ಒಳಗಡೆ ನವಂಬರ್ 15ಕ್ಕೆ ಸೆನ್ಸಾರ್ ಸಬ್ಮಿಟ್ ಮಾಡಿದ್ದು, ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಇವಾಗ ಮೊನ್ನೆ ಆಗಿತ್ತು ಸರ್, UA ಪ್ರಮಾಣ ಬಂತು ಸರ್. UA ಸರ್. ಸರ್ ಒಂದು 20 ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ದೀವಿ ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಅತೃಪ್ತಿ ಆತ್ಮ, ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡಲಿಲ್ಲ ಅಂತಂದರೆ ನಾವೇನು ಕೇಳಿರ್ತೀವಿ, ಆತ್ಮ ಆಗ್ತಾರೆ, ದೆವ್ವ ಆಗ್ತಾರೆ ಆ ಥರ, ಅದನ್ನು ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ಮೈಸೂರು ಸುತ್ತಮುತ್ತ ಒಂದು 27 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸರ್. ಹಾಂ ಸರ್. ಇಲ್ಲ ಸರ್, ಒಂದು ಹೆಳೆ, ಅದೊಂದು ಹೆಳೆ ಇದು ಸರ್. ಸಿನಿಮಾ ಅಂದರೆ ಕಾಲ್ಪನಿಕ, ಆ ಒಂದು ಕತೆಗೋಸ್ಕರ ಒಂದು ಹೆಳೆನ ಹೇಳ್ಕೊಂಡು ಮಾಡಿದ್ದೀವಿ ಸರ್. ಸರ್ ಎರಡು ಸಾಂಗ್ ಇದೆ ಸರ್. ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ. ಬ್ಯಾಕ್ಗ್ರೌಂಡು ಅವರೇ ಸರ್, ನಿತಿನ್ ರಾಜ್ ಅಂದ್ಬಿಟ್ಟು. ಲಾಸ್ಟು ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದರು, ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಸರ್ ಆ್ಯಕ್ಚುಲಿ 23ಕ್ಕೆ ಬರೋಣ ಅಂತ ಇದ್ದು, 23ಕ್ಕೆ 6 ಸಿನಿಮಾನ ಆಲ್ರೆಡಿ ಇದೆ, 16ಕ್ಕೆ 11-12 ಸಿನಿಮಾ ಇದೆ. ಇನ್ನೂ 2 ತಿಂಗಳು ಯಾವುದೇ ರಿಲೀಸ್ ಪ್ಲ್ಯಾನಿಂಗು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡವಾಳ, ಸಹ ನಿರ್ಮಾಪಕರಾಗಿ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ. ಇವರು ಅಲ್ಲಿ ತುಂಬ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬ ಗುರುತಿಸ್ಕೊಂಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಬನ್ನೂರು ಶ್ರೀನಿವಾಸ್ ಅವರು, ಅವರು ತುಂಬ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಪಾತ್ರ ಮಾಡಿದ್ದಾರೆ. ನಮ್ಮ ಪ್ರೀತಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ನಮ್ಮ ದಿವ್ಯಾ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ, ಆ ಪಾತ್ರನ ನಮ್ಮ ದಿವ್ಯಾವರು ಮಾಡಿದ್ದಾರೆ. ಇದು ಸರ್ ಸಿನಿಮಾದ ಡಿಟೇಲ್. ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ಆಗುತ್ತೆ ಸರ್, ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಏನು ಮಾಡ್ಬೇಕು. ಲಾಸ್ಟ್ ಪಿಕ್ಚರಲ್ಲಿ ಸರ್ ನಾವು ರಿಲೀಸ್ ಮಾಡಿದ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಏನು ಮೇಡಮ್, ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್, ಈ ಸಿನಿಮಾದಲ್ಲಿ ಪ್ರಯತ್ನ ಇರಬೇಕಲ್ಲ ಸರ್. ಪ್ರಯತ್ನ ಪಟ್ಟಲ್ಲ ಏನಾದರೂ ಒಂದು ಆಗೋದಕ್ಕೆ, ಪ್ರಯತ್ನ ಪಟ್ಟಿಲ್ಲ ಒಂದು ಸಿನಿಮಾ ಮಾಡಿ ಬಂದಿಲ್ಲ ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ ಸರ್. ಈಗ ಆತ್ಮನೋ ಸರ್, ಎಲ್ಲ ಸಿನಿಮಾಗಳು ಬರ್ತಿದ್ದಾವೆ, ಆತ್ಮನೋ ದೇವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮ ಯಾಕೆ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್ ಕತೆ. ಇದು ಇಲ್ಲ ಸರ್, ಕೇಳಿದ್ವಿ, ಕೇಳ್ಪಟ್ಟಿದ್ವಿ ಕೆಲವು ಕಡೆ.
ಆತ್ಮ ಅಂದ್ರೆ ಏನ್ ಕುಳ್ಕೊಳುತ್ತೆ? ಈ ಕೆಲವ್ರು ಹೇಳ್ತಾರೆ ಪಿಚಾಚಿಗಳು ಆತ್ಮ ಸುಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಆಗ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ, ಶಾಂತಿ ಮಾಡಿಲ್ಲ ಅಂದ್ರೆ ಇದು ಅದು ಆಗುತ್ತಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್, ಇಲ್ಲ ಕೊಲೆ ಇದು ಸಾಯಿಸ್ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು ಏನ್ ಸರ್? ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಯಾರು ಕೊಲೆ ಮಾಡಿರ್ತಾರೆ, ಯಾರ ಆತ್ಮ ಆಗಿ ಬರ್ತಾರೆ. ಸರಿ ಸರ್, ಇದೆ ಸರ್ ಅಸ್ಥಿರ ಮಾಡಿದ್ದೆ. ಹೌದು ಸರ್, ಹೌದೌದು ಸರ್, ನಮ್ದೆ ಸರ್ ಕೇಳಿದ್ವು ಕೆಲವೊಂದು, ಮತ್ತೆ ಕೆಲವೊಂದು ನೋಡಿದ್ವಿ ಸರ್ ಹಳ್ಳಿಗಳ ಕಡೆ ಎಲ್ಲ ಇರುತ್ತಲ್ಲ ನಡೀತಾ ಇರುತ್ತಲ್ಲ ಅವೆಲ್ಲ ಕೇಳಿದ್ವಿ. ಸ್ವಲ್ಪ ಅದ್ರ ಬಗ್ಗೆ ನೋಡಿಕೊಂಡು ಕತೆ ಪ್ಲಾನ್ ಮಾಡಿ ಸರ್. ಇದು ಇದ್ರಲ್ಲಿ ಸರ್ ಒಂದು ಫೈವ್ ನಂಬರ್ಸ್ ಇರ್ತೀವಿ ಸರ್, ಎಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲಾನ್ ಇದು ಮಾಡಿಕೊಂಡು ಅದರಲ್ಲಿ ಲೀಡರ್ ನಾವಿರ್ತೀವಿ, ಮತ್ತೆ ಎಲ್ಲೇಶ್ವರ್ ನಮ್ಮ ಫ್ರೆಂಡ್ ಇರ್ತಾರೆ. ಹೌದು ಸರ್, ಏನ್ ಸರ್? ಆಯ್ತು ಸರ್, ಸುಮಾರು ಸಿನಿಮಾ ಬಂದ ಸರ್, ನಮ್ದು ಒಂದು ಸಿನಿಮಾ ಇದೆ ನೋಡಿ ಸರ್ ಅವಾಗ ಹೇಳಿ ಸರ್ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಂದು. ಸರಿ ಸರ್, ಇನ್ನು ನಮ್ಮ ಸಹ ನಿರ್ಮಾಪಕರಾದ ಮುನೇಗೌಡರು ಒಂದೆರಡು ಮಾತಾಡ್ತಾರೆ. ಎಲ್ಲ ಎಲ್ಲ ಸೇರಿರೋರಿಗೆಲ್ಲ ಈ ಸಂಜೆ ವಂದನೆಗಳು. ನಾವು ಹೆಚ್ಚಿಗೆ ಸ್ಟೇಜ್ ಅಂತ ಬಂದಿಲ್ಲ, ನಮ್ಮ ಅನಿಲ್ ಸರು ಮತ್ತು ನಮ್ಮ ಬ್ರಹ್ಮ ಸರು ಕರೆಸಿದ್ದಾರೆ. ನನ್ನ ಕೈಲಾದಷ್ಟು ಅಳಿದ ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಅದು ಸಿನಿಮಾ ಓಡಲಿ ಅಂತೇಳಿ ಹಾರೈಸಿ ನಾನು ಸ್ವಲ್ಪ ಅಳಿಲ್ ಸೇವೆ ಮಾಡಿದ್ದೀನಿ ಅಷ್ಟೇ, ನಾನೇನು ಅಂಥ ಇದೇನು ಮಾಡಿಲ್ಲ. ಇಷ್ಟು ಹೇಳಿ ನಾನು ಮತ್ತೆ ಮುಗಿಸ್ತೀನಿ ಸರ್. ಸರ್, ನಮ್ಮ ಗೆಸ್ಟ್ ಹೌಸಲ್ಲಿ ನೋಡ್ಕೊ ವಾಚ್ಮ್ಯಾನ್ ಥರ ಒಂದು ಇದು ಮಾಡ್ತೀರ. ವಾಚ್ಮ್ಯಾನ್ ಅಂದ್ರೆ ಅದು ಡ್ರೆಸ್ ಏನೂ ಇಲ್ಲ, ಇದು ಗೆಸ್ಟ್ ಹೌಸ್ ಥರ. ಅವ್ರು ಬರ್ತಾರಲ್ಲ ಸರ್ ಹೀರೋ ಹೀರೋಯಿನ್ಗಳು, ಅವ್ರಿಗೆ ರೂಮ್ ತೋರಿಸೋದು ಗೆಸ್ಟ್ ಹೌಸ್ ಥರ ಇದು ಮಾಡ್ತಾರೆ. ನಾವು ಮುಂಚೆ ರೈತರು ಸರ್, ನಾವು ರೈತರಾಗಿ ಇದ್ರೆ ನಮ್ದು ಕಿತ್ತಗುನೂರು ಅಂತ ಕೇಳ್ಪುರ ಹತ್ರ, ಅಲ್ಲಿ ಈಗ ಯಾವುದು ವ್ಯವಸಾಯ ಯಾವುದೂ ಇಲ್ಲ. ಅದಕ್ಕೋಸ್ಕರ ಏನೋ ಇದೊಂದು ಕಲೆ ಸುಮಾರು ದಿವಸದಿಂದ ಇತ್ತು, ನಮ್ಮ ಅನಿಲ್ ಸರ್ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಕೆಲಸ ಇಲ್ಲ ಅಂತಲ್ಲ, ಅಲ್ಲಿ ಮನೆಯಲ್ಲಿ ಟ್ರ್ಯಾಕ್ಟ್ರ್ ಓಡಿಸೋ ವಾಟರ್ ಟ್ಯಾಂಕ್ ಇದೆ, ಅದನ್ನು ಓಡಿಸ್ಕೊಂಡು ಪಾರ್ಟ್ ಟೈಮಲ್ಲಿ ನಮ್ಮ ಅನಿಲ್ ಸರ್ ಜೊತೆ ಬಂದು ಇದು ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಆಗ್ಬೋದಾಗಿತ್ತು, ಈಗ ಎಲ್ಲ ಮುಂಚೆ ಜಮೀನುಗಳೆಲ್ಲ ಕಳ್ಕೊಂಬಿಟ್ಟಿದ್ರೆ ಈಗ ಅದು ಮಾಡೋಕೆ ಆಗ್ತಾ ಇಲ್ಲ. ಅದು ಏನ ಸ್ವಲ್ಪ ಅಲ್ಲಿಲ್ ಸೇವ್ ಥರ ಮಾಡಿದ್ದೀನಿ ಅಷ್ಟೇ. ಇಲ್ಲ, ನಾವು ಅಸ್ಥಿರದಲ್ಲೇನು ಒಂದು ಸೀನ್ ಮಾಡಿದ್ವಿ, ಅದರಲ್ಲಿ ಒಂದೇ ಒಂದು ಸೀನ್ ಮಾಡಿದ್ವಿ, ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟಿಂದ ಲಾಸ್ಟ್ವರೆಗೂ ಇದೆ ಅಂದರೆ ಅದೇ ಗೆಸ್ಟ್ ಹೌಸ್ ನೋಡ್ಕೊಳ್ಳೋತ್ತರ ಇದು ಮಾಡಿದ್ರು. ಇನ್ನು ಇವರು ನಮ್ಗೆ ವಯಸ್ಸಾಗಿದೆ, ಇನ್ನು ಹೀರೋಗಳ ಜೊತೆಲಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನೇ ಒಪ್ಕೊಂಡು ನಾನು ಇಲ್ಲ ಇದು ಮಾಡ್ತೀನಿ ಅಂತೇಳಿ ನಾನು ಮಾಡಿದ್ದೀನಿ. ಇದು ಹೋಗಲಿ ಅಂತ ಆರೈಸಿ ಇಲ್ಲಿ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.